ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಈ ಒಂದು ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಅಂದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಯಾರು ಬೇಕಾದರೂ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಲ್ಲಿ 50,000 ಸಾಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ 50,000 50% ಸಬ್ಸಿಡಿ ಹಣ ಸಿಗುತ್ತೆ. ಅಂದ್ರೆ 50,000 ಸಾಲವನ್ನು ಪಡೆದ್ರೆ 25,000 ಹಣ ಸಬ್ಸಿಡಿ ಮುಖಾಂತರ ಅಂದ್ರೆ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಇನ್ನು 25,000 ಮಾತ್ರ ನೀವು ಇಎಂಐಗಳ ಮುಖಾಂತರ ಕಟ್ಕೊಂಡು ಹೋಗಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಸಾಲವನ್ನು ನೀಡಲಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಒಂದು ಹಣ್ಣಿನ ವ್ಯಾಪಾರ ಆಗಿರ್ಬೋದು, ತರಕಾರಿ ವ್ಯಾಪಾರ ಆಗಿರ್ಬೋದು, ಹೂವಿನ ವ್ಯಾಪಾರ ಆಗಿರ್ಬೋದು, ಮತ್ತೆ ಸ್ಟೇಷನರಿ ವ್ಯಾಪಾರ ಆಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಗಳು ಏನೇನು ಮಾಡ್ತಾರಲ್ಲ 50,000 ಯಾವ್ಯಾವ ವ್ಯಾಪಾರವನ್ನು ಮಾಡ್ಬೋದು ಅಂತ ಎಲ್ಲ ವ್ಯಾಪಾರಗಳಿಗೆ ಈ ಒಂದು ಯೋಜನೆಯಡಿಯಲ್ಲಿ ಸಾಲವನ್ನು ಕೊಡಲಾಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಒಂದು ಬಂಡಿಯಲ್ಲಿ ಬಹಳಷ್ಟು ಮಂದಿ ವ್ಯಾಪಾರ ಮಾಡ್ತಿರ್ತಾರೆ, ಸ್ಟೇಷನರಿ ವ್ಯಾಪಾರ ಮಾಡ್ತಿರ್ತಾರೆ, ಮತ್ತೆ ಸಣ್ಣದಾಗಿ ಒಂದು ಟೀ ಸ್ಟಾಲ್ನ ಅದರಲ್ಲೇ ಇಟ್ಟಿರ್ತಾರೆ, ಮತ್ತೆ ಅದೇ ರೀತಿಗೆ ಫುಟ್ಪಾತ್ ಮೇಲೆ ಒಂದು ಸ್ಯಾಂಡಲ್ ವ್ಯಾಪಾರನ ಮಾಡ್ತಿರ್ತಾರೆ, ಅದೇ ರೀತಿಯಾಗಿ ಸಣ್ಣ ಪುಟ್ಟ ಒಂದು ಏನು ತರಕಾರಿ ಹಣ್ಣಿನ ವ್ಯಾಪಾರ, ಮತ್ತೆ ಬಂಡಿಯಲ್ಲಿ ನಾನಾ ರೀತಿಯ ವಿಧಗಳ ಒಂದು ವ್ಯಾಪಾರವನ್ನು ಮಾಡ್ತಿರ್ತಾರೆ. ಅಂತ ಒಂದು ವ್ಯಾಪಾರಗಳಿಗೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನು ನೀಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ರೈತರಿಗೆ ಕೂಡ ಇಲ್ಲಿ ಯಾವುದೇ ಒಂದು ಹೈನುಗಾರಿಕೆ ಮಾಡಬಹುದು, ಅಂದ್ರೆ ಕೋಳಿ ಸಾಕೋದಾಗಿರ್ಬೋದು, ಹಂದಿ ಕುರಿ ಮತ್ತೆ ಏನು ಮೊಲ ಸಾಗಾಣಿಕೆ, ಇಂಥ ಒಂದು ಸಣ್ಣ ಪುಟ್ಟ ಹೈನುಗಾರಿಕೆ, ಮೀನು ಮಾರಾಟ ಮಾಡೋದಾಗಿರ್ಬೋದು, ಮೀನಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಆಗಿರ್ಬೋದು, ಈ ರೀತಿಯಾದಂತ ಒಂದು ಹೈನುಗಾರಿಕೆ ಬಿಸ್ನೆಸ್ ಕೂಡ ಇಲ್ಲಿ ಈ ಒಂದು 50,000 ಈ ಒಂದು ಯೋಜನೆಯ ಮುಖಾಂತರ ಕೊಡ್ತಾರಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿ ಓಪನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ತಿರ್ಬೋದು ತರಕಾರಿ ಹಣ್ಣು ಹಂಪಲ ಮೀನು ಮಾರಾಟ ಕುರಿ ಹಂದಿ ಮೊಲ ಸಾಗಾಣಿಕೆ ಮತ್ತು ತಳ್ಳುವ ಗಾಡಿ ಘಟಕಗಳು ಸ್ಥಾಪಿಸಲು ಈ ಒಂದು ಯೋಜನೆಯಲ್ಲಿ 50,000 ಸಾಲವನ್ನು ಕೊಡ್ತಾರೆ. ಅಂದರೆ 50%, ನಿಮಗೆ ಸಹಾಯಧನ ಇಲ್ಲಿ ಸಿಗುತ್ತೆ ಅಂತಲೇ ಮೇಲೆ ಹೆಡ್ಲೈನ್ನಲ್ಲಿ ನಿಮಗೆ ನೋಡ್ತಿರ್ಬೋದು. ನಂತರ ಇಲ್ಲಿ ನೀವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಅಂದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲಿಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮ ಒಂದು ಸಿಸ್ಟಮ್ನಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಅದೇ ರೀತಿಯಾಗಿ ಒಂದು ಬ್ಯಾಂಕ್ ಪಾಸ್ಬುಕ್ಕ ಮತ್ತು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಒಂದು ಸಿಂಗಲ್ ಫೋಟೋ, ಇಷ್ಟುಗಳು ನೀವು ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡ್ಕೊಂಡು ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ನಂತರ ಇಲ್ಲಿ ಅರ್ಜಿಯನ್ನು ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಆನ್ಲೈನ್ನಲ್ಲಿ ಸಲ್ಲಿಸೋದನ್ನೋದನ್ನು ನೋಡೋದಾಯ್ತಂದರೆ ಇಲ್ಲಿ ಮೊದಲಿಗೆ ಅರ್ಜಿದಾರನ ಪೂರ್ಣವಾದಂಥ ಹೆಸರನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅವರ ಒಂದು ತಂದೆ ಹೆಸರು ಕೇಳುತ್ತೆ, ಅಂದರೆ ಅರ್ಜಿದಾರನ ಒಂದು ತಂದೆ ಹೆಸರನ್ನು ನೀವು ಹಾಕಬೇಕಾಗುತ್ತೆ. ನಂತರ ಒಂದು ಅರ್ಜಿ ಆರಿಸೋಸ್ತರ ಅವರ ಒಂದು ಕಾಯಂ ವಿಳಾಸ ಅಂದರೆ ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಅವರ ಒಂದು ತಾಲೂಕು ಯಾವ್ದು ಬರುತ್ತೆ ಅಂತ ನೋಡಬೇಕು, ಆ ಒಂದು ತಾಲೂಕನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಅವರ ಒಂದು ಜಿಲ್ಲೆಯನ್ನು ಹಾಕಿ, ನಂತರ ಅವರ ಒಂದು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ, ಮತ್ತು ಅರ್ಜಿದಾರನ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ರನ್ನಿಂಗ್ ಇರೋಂಥ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಒಂದು ನಿಮ್ಮ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರ್ ಮುಖಾಂತರ ನಿಮಗೆ ಈ ಒಂದು ಯೋಜನೆಯ ಸ್ಟೇಟಸನ್ನು ನೀವು ತಿಳ್ಕೊಳ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆ ಒಂದು ಅರ್ಜಿದಾರನ ಎಜುಕೇಷನ್ ಎಷ್ಟಾಗಿದೆ ಅಂತ ಕೇಳುತ್ತೆ, ಮತ್ತು ಅರ್ಜಿದಾರನ ವಯಸ್ಸು ಎಷ್ಟಾಗುತ್ತೆ ಅಂತ ಕೇಳುತ್ತೆ, ಇಲ್ಲಿ ನೀವು ಹಾಕಬೇಕಾಗುತ್ತೆ. ನಂತರ ನಾವು ಕೆಳಗಡೆ ನೋಡೋದಾಯ್ತಪ್ಪ ಅಂತಂದರೆ ಈ ಒಂದು ಯೋಜನೆಗೆ ಇದಕ್ಕಿಂತ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ನೀವು ಇಲ್ಲಿ ತುಂಬಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲಿಗೆ ನೀವು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಏನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರೋ ಆ ಡಾಕ್ಯುಮೆಂಟ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಜಾತಿ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದರ ಒಂದು ಆಡಿ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲಿ ಸೇವ್ ಮಾಡ್ಕೊಂಡಿರ್ತೋ ಸ್ಕ್ಯಾನ್ ಮಾಡ್ಕೊಂಡು ಅದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಫೋಟೋ ಕೇಳುತ್ತೆ, ನಿಮ್ಮ ಒಂದು ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಟಿರ್ತಿರಲ್ಲ ಅದನ್ನು ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಆ ಫೋಟೋ ಎಲ್ಲಿರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ.
ಅಪ್ಲೋಡ್ ಮಾಡಿದ ನಂತರ ನೀವು ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಒಂದು ವಾರ್ಷಿಕ ವರಮಾನ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ನಿಮಗೆ ಕೇಳುತ್ತೆ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಹಣ ನಿಮ್ಮದು ವಾರ್ಷಿಕ ವರಮಾನ ಇರುತ್ತೆ ಅಷ್ಟನ್ನು ಹಾಕಿ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ, ನಂತರ ಆಧಾರ್ ಕಾರ್ಡ್ ನಂಬರು ಇಲ್ಲಿ ಆಧಾರ್ ಕಾರ್ಡ್ ಕೇಳುತ್ತೆ, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಒಂದು ರೇಷನ್ ಕಾರ್ಡ್ ಕೇಳುತ್ತೆ, ರೇಷನ್ ಕಾರ್ಡ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಮತ್ತು ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ನಂತರ ನೀವು ಈ ಒಂದು 50,000 ರೂಪಾಯನ್ನು ಈ ಒಂದು ಯೋಜನೆ ಮುಖಾಂತರ ಯಾವ ಕೆಲಸಕ್ಕಾಗಿ ತಗೊಂತಿದ್ದೀರಾ, ಯಾವ ವ್ಯಾಪಾರಕ್ಕೆ ತಗೊಂತಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿದ ನಂತರ ನೀವು ಕೆಳಗಡೆ ಬರಬೇಕಾಗುತ್ತೆ. ನೀವು ಯಾವ ಒಂದು ಕೆಲಸಕ್ಕಾಗಿ ಒಂದು ಸಾಲವನ್ನು ಪಡೀತಿದ್ರೆ ಆ ಯೋಜನೆಯಲ್ಲಿ ಅಂದರೆ ಆ ಕೆಲಸದಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ದಾಖಲಾತಿಗಳು ನಿಮ್ಮಲ್ಲಿ ಇದ್ದರೆ ಅಂತಂದರೆ ಅವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಅರ್ಜಿದಾರನ ಒಂದು ಬ್ಯಾಂಕ್ ನಂಬರು, ಬ್ಯಾಂಕ್ ಹೆಸರು, ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡ್ನ ಇಲ್ಲಿ ಹಾಕಬೇಕಾಗುತ್ತೆ. ಇದನ್ನು ಸರಿಯಾಗಿ ಹಾಕಿ ಅಕೌಂಟ್ ನಂಬರು, IFSC ಕೋಡ್, ಯಾಕಂದರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಹಣ ಬರೋದಾಗಲಿ ಅಥವಾ ನೀವು ಕಟ್ಟೋದಾಗಲಿ ಈ ಒಂದು ಅಕೌಂಟ್ ನಂಬರು, IFSC ಕೋಡ್ ಬ್ಯಾಂಕ್ ಹೆಸರು ಮೇಲೆ ನಿಂತಿರುತ್ತೆ. ನಂತರ ಇಲ್ಲಿ ನಾವು ನೋಡೋದೈತಪ್ಪ ಅಂತಂದರೆ ಇದಕ್ಕಿಂತ ಮುಂಚಿತವಾಗಿ ನೀವು ಈ ಒಂದು ಯೋಜನೆಯಿಂದ ಸಾಲವನ್ನು ಪಡೆದಿದ್ದೀರಾ ಅಂತ ಕೇಳುತ್ತೆ. ಇಲ್ಲ ಪಡೆದಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಒಂದು ವೇಳೆ ಪಡೆದಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ನಿಮ್ಮ ಒಂದು ಏನು ಫ್ಯಾಮಿಲಿ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದೀರಾ ಅನ್ನೋದನ್ನ, ಅವರ ಹೆಸರು, ಅವರ ವಯಸ್ಸು ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ನಿಮಗೆ ಏನಾಗಬೇಕು ಅರ್ಜಿದಾರರಿಗೆ ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಮಾಡಿದ ನಂತರ ಫುಲ್ ಕೆಳಗಡೆ ಬಂದರೆ ಇಲ್ಲಿ ನೀವು ಮೇಲೆ ಹೇಳಿರುವಂಥ ಎಲ್ಲ ಏನು ವಿಷಯ ಇದೆ ಇದು ಸತ್ಯವಾಗಿರುತ್ತೆ ಅಂತ ನಾವು ಒಂದು ಕನ್ಫರ್ಮ್ ಕೊಡಬೇಕಾಗುತ್ತೆ. ಅಂದರೆ ಲೆಫ್ಟಿಗಿರುವಂಥ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಪ್ರಿಂಟ್ ತಗೊಳ್ಬೇಕಾಗುತ್ತೆ. ಇದನ್ನು ಮುಂದೆ ಅಪ್ಲಿಕೇಶನ್ ನಂಬರ್ನ ನೀವು ರೆಫರೆನ್ಸ್ಗೆ ಇಟ್ಕೊಳ್ಬೇಕಾಗುತ್ತೆ. ನಂತರ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಮುಖಾಂತರ ನಿಮಗೆ ಈ ಒಂದು ಯೋಜನೆಯ ಸ್ಟೇಟಸನ್ನು ನೀವು ತಿಳಿಬೋದು. ನಂತರ ಈ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಇತ್ತಪ್ಪ ಅಂತಂದರೆ ಈ ಒಂದು ಅಫೀಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಒಂದು ಫ್ರೀಯಾಗಿ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ ಮತ್ತು ಇಮೇಲ್ ಐ ಡಿ ಕೂಡ ಇದೆ. ಈ ಒಂದು ಎರಡಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಪ್ರಶ್ನೆಗಳು ಏನೇ ಇದ್ದರೂ ಕೂಡ ನೀವು ಅದಕ್ಕೆ ಉತ್ತರವನ್ನು ಪಡಿಬೋದು.